ಎಲ್ರಿಗೂ ನಮಸ್ಕಾರ. ಪರ್ಪಲ್ ಆರ್ ಕಡೆಯಿಂದ ವಿಜಯ ಅವಿನಾಶ್ ಮಾತಾಡ್ತಾ ಇರೋದು. ಸೊ ನಮ್ಮ ಜೊತೆ ಇವತ್ತು ವಿಶೇಷವಾಗಿ ರಾಮ ರಾಮನ ಚಿತ್ರದ ನಿರ್ದೇಶಕರಾದ ಸತ್ಯ ಪ್ರಕಾಶ್ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹಾಗೆ ರಾಮ ರಾಮದೇ 100 ಡೇಸ್ ಆಗಿದೆ. ಸೊ ನನ್ನ ಕಡೆಯಿಂದ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ 100 ಡೇಸ್ ಆಗಿದ್ದು ಒಂದು ಹೊಸಬರು ಸಿನಿಮಾ? ಖಂಡಿತ. ಏನಂದ್ರೆ, ಒಂದು ಪರಿಚಯ ಇದ್ದಾರೆ ಮುಖಗಳು, ಪಬ್ಲಿಸಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ರಿಲೀಸ್ ಇನ್ ದಿಸ್ ಅಮೌಂಟ್ ಯಾರಿಗೂ ಗೊತ್ತಿಲ್ಲ ಇವತ್ತು ಈ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಅಂತ. ಆ ಥರ ರಿಲೀಸ್ ಆಗಿದ್ದ ಪಿಕ್ಚರ್ ಇವತ್ತು 100 ದಿನ ತನಕ ಮುಟ್ಟಿದೆ ಅಂದರೆ ಇಡೀ ಒಂದು ತಂಡದ ಶ್ರಮ, ತುಂಬ ಖುಷಿಯಾಗುತ್ತೆ. ಆಮೇಲೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟು, ಆಮೇಲೆ ಇಡೀ ಕನ್ನಡ ಚಿತ್ರರಂಗ, ಕನ್ನಡ ಮೀಡಿಯಾ, ಪತ್ರಿಕೆ, ಆಮೇಲೆ ಫೇಸ್ಬುಕ್ಕು ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಕಾಪಾಡ್ಕೊಂಡ್ರು ಪಿಕ್ಚರ್. ಈ ಒಂದು ಥಾಟ್ ಹೆಂಗೆ ಬಂತು ನಿಮಗೆ? ರಾಮರಾಮನೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ಇಲ್ಲಿ, ಇದೊಂದು ಸಿನಿಮಾ ಮಾಡ್ಬೋದು, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಏನೋ ಒಂದು ಸ್ಫೂರ್ತಿ ಇರುತ್ತಲ್ಲ, ಪ್ರತಿಯೊಂದಕ್ಕೂ ಒಂದು ಶುರು ಅಂತ ಇರುತ್ತೆ. ಸೊ ಇದು ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಹೇಗೆ ಅಂತ? 2011 ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ಗಳು ಸ್ಟಾರ್ಟ್ ಆಯಿತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೆ ನಾಗಪ್ಪನವ್ರ ಜೊತೆ. 2011 ಕತೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡ್ಬೋದು ಸಿನಿಮಾ, ಏನು ಮಾಡ್ಬೋದು ಅಂತ. ಯಾವುದು ಎಕ್ಸೈಟ್ ಆಗುವಂಥ ಅದು ಎಳೆ ಸಿಗ್ತಾ ಇರಲಿಲ್ಲ. ಯಾವಾಗ ಒಂದು ಸರಿ ಊರಿಗೆ ಹೋದಾಗ ಭಗವದ್ಗೀತೆ ಬುಕ್ ಇತ್ತು. ಸೊ ಓದಿರಲಿಲ್ಲ ನಾನು ಯಾವತ್ತು ಭಗವದ್ಗೀತೆ ಓದಿರಲಿಲ್ಲ. ಸರಿ ನೋಡೋಣ ಇದ್ರೊಳಗೆ ಏನಾದ್ರು ಕತೆ ಸಿಗ್ಬೋದೇನೋ ಅಂತ ಸುಮ್ಮನೆ ತೊಗೊಂಡೆ ಓದೋಣ ಅಂತ. 2nd ಪೇಜಲ್ಲೇ ಒಂದು ಚಿಕ್ಕ ಕತೆ ಸಿಕ್ತು. ಏನಂದ್ರೆ, ಒಬ್ಬ ದ್ರೋಣಾಚಾರ್ಯ ಮತ್ತೆ ಆತನ ಸ್ನೇಹಿತನ ಮಧ್ಯೆ ನಡೆಯುವಂತ ಕೋಲ್ಡ್ ವಾರ್. ಇಬ್ಬರು ಒಬ್ರನ್ನೊಬ್ರನ್ನ ಸಾಯಿಸ್ಬೇಕು ಅಂತ ರೆಡಿ ಆಗ್ತಾರೆ. ಅಂದ್ರೆ ಒಬ್ಬ ಸಾಯೋನು ಮತ್ತೆ ಸಾಯಿಸೋನು ಇಬ್ರು ಜೊತೆಗೆ ಟ್ರಾವೆಲ್ ಆಗುತ್ತೆ ಅದು ಆ ಕತೆ ಮುಂದೆ. ಸೊ ಆ ಲೈನ್ ನಂಗೆ ತುಂಬ ಇಷ್ಟ ಆಗೋಯ್ತು. ಅದು ಬರೀ ಅದೊಂದು ಎಳೆ ಅಷ್ಟೇ, ಒಬ್ಬ ಸಾಯೋನು ಒಬ್ಬ ಸಾಯಿಸೋನ್ ಮಧ್ಯೆ ಜರ್ನಿ ಅಥವಾ ಇದ್ರೆ ಏನಿರುತ್ತೆ ಅಂತ 2011 ಇಂದ ಅದ್ರ ಮೇಲೆ ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು 1.5-2 ವರ್ಷ ಸ್ಕ್ರೀನ್ ಪ್ಲೇಗೆ ಹಿಡಿದ್ಬಿಡ್ತು. ಅಂದರೆ ಯಾವುದೇ ಸಿನಿಮಾಗಳ ರೆಫರೆನ್ಸ್ ಇಲ್ದಲೇ ಒಂದು ಸೀನು ನಿಮಗೆ ಬೇರೆಯಿಂದ ರಿಫ್ಲೆಕ್ಷನ್ ಇಲ್ಲ, ಎಲ್ಲ ಸ್ವಂತವಾಗಿ ಕೂತ್ಕೊಂಡು ಕತೆಗೋಸ್ಕರ ಮಾಡಿದ್ದು. ಸೊ ಅದಕ್ಕೋಸ್ಕರ ಒಂದು 2-2.5 ವರ್ಷ ಹಿಡಿತು. ಸೊ ಆ ಜರ್ನಿ ಚೆನ್ನಾಗಿತ್ತು. ಸೊ ಹೀಗೆ ಬಂದಿದ್ದು. ಒಡಹೋದ ಜೈಲಿಂದ ಯಾರ ಕೈಗೂ ಸಿಗ್ಲಿಲ್ಲ, ಎಲ್ಲಿ ಹೋದ ಏನಾದ ಯಾರ ಕಣ್ಗೂ ಕಾಣಲಿಲ್ಲ. ಆರ್ಟಿಸ್ಟ್ ಅಂತ ಬಂದ್ರೆ ಎಲ್ಲ ಆಲ್ಮೋಸ್ಟ್ ಹೊಸ ಪರಿಚಯನೇ. ಒಂದು ದೊಡ್ಡ ಆರ್ಟಿಸ್ಟ್ ಇಲ್ಲ, ಕಾಮಿಡಿಯನ್, ಇನ್ನೊಬ್ರು, ಪ್ರತಿಯೊಬ್ಬರು ಅಷ್ಟೇ, ಎಲ್ಲ ಹೊಸ ಟೀಮು. ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ನಿಮ್ಗೆ ಯಾವಾಗ ಧರ್ಮಣ್ಣ ಇರ್ಬೋದು, ನಟರಾಜ್ ಅವ್ರು ಇರ್ಬೋದು, ಇವರೇ ಬೇಕು ಅಂತ ಏನು ಕನಸು ಇಲ್ಲ? ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾಗೆ ಪ್ರೊಡ್ಯೂಸರೇ ಇರಲಿಲ್ಲ, ಇನ್ವೆಸ್ಟ್ಮೆಂಟ್ ಅನ್ನೋದೇ ಇರಲಿಲ್ಲ ನಮ್ಮ ಹತ್ರ. ಸೊ ನಾವು ಯಾವ್ದನ್ನೇ ಕರ್ಕೊಂಬೋದು ಅವರಿಗೆ ಪೇಮೆಂಟ್ ಅಂತ ಇರುತ್ತೆ, ಅವ್ರಿಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಈ ಧರ್ಮಣ್ಣ ನಟ ಇಲ್ಲ ಏನಿದ್ದಾರೆ, ಅವರು ಒಂದು 10-15 ವರ್ಷಗಳಿಂದ ಥಿಯೇಟ್ರಲ್ಲಿ ಕೆಲಸ ಮಾಡ್ಕೊಂಬಂದಂಥವ್ರು, ಆ ನಾಟಕಗಳು ಮಾಡ್ಕೊಂಬಂದಂಥವ್ರು. ಈವನ್ ಜಯರಾಮಣ್ಣ ಅಷ್ಟೇ, ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬಂದರು. ಇವರೆಲ್ಲ ನಾನು ಇವ್ರು ನಟ ಮತ್ತು ಧರ್ಮ ಎಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಜಯರಾಮಣ್ಣನ ನಾನು ಮಿನಿಮಮ್ ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಇವ್ರಗಳನ್ನೇ ಪಾತ್ರಗಳನ್ನ ಮಾಡ್ಕೊಳ್ಳೋಣ, ಇವರೇ ಇದಾರಲ್ಲ ನಮ್ಮ ಹತ್ರ ಆರ್ಟಿಸ್ಟ್, ಯಾಕೆ ಆಚಕರಿಂದ ಹುಡ್ಕೋದು ಅಂತ ಪ್ಲಾನ್ ಮಾಡಿ ಅಲ್ಲಿಂದ ಅವರವರಿಗೆ ಪಾತ್ರ ಹೇಳಿದ್ವಿ. ಈ ಖೈದಿ ಕ್ಯಾರೆಕ್ಟ್ರು ಮತ್ತೆ ಕಾಮಿಡಿ ಕ್ಯಾರೆಕ್ಟ್ರು ನಟ ಮತ್ತೆ ಧರ್ಮ ಇಬ್ರಿಗೂ ಹೇಳಿದೆ, ನೀವಿಬ್ರಲ್ಲಿ ಅಪ್ರೂವ್ ಮಾಡ್ಬೋದು ಈ ಕ್ಯಾರೆಕ್ಟ್ರು, ಇಬ್ರು ಗಡ್ಡ ಬಿಡ್ರಪ್ಪ ಅಂತ. ಸೊ ಇಬ್ರು ಒಂದು 1 ವರ್ಷ ಇಬ್ರು ಗಡ್ಡ ಅಲ್ಲಿ ಕೂತ್ರು ಬಿಟ್ಕೊಂಡು ಓಡಾಡ್ತಾ ಇದ್ರು. ಈ ಧರ್ಮಣ್ಣ ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದ್ರಿಂದ ನಮ್ಮ ಬಾಡಿ ಮೂಮೆಂಟು, ನಮ್ಮ ಹಾವಭಾವ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಸೊ ಕೊನೆಗೆ ಧರ್ಮ ಕಾಮಿಡಿ ಕ್ಯಾರೆಕ್ಟ್ರು, ನಟ ಯಾವಾಗಲೂ ಯಾವಾಗೆಲ್ಲ ನೋಡ್ಕೊಂಡು ಸೀರಿಯಸ್ ಆಗಿ ಕಾಣ್ತಾನೆ. ಸೊ ಅದಕ್ಕೆ ನಾನು ಕೈದಿ ಕ್ಯಾರೆಕ್ಟ್ರು ಮಾಡಿ ಆಮೇಲೆ ನಟ ಹಿಂಗೆ ಧರ್ಮ ಶೇರ್ ಮಾಡಿಸಿದ್ದೆ. ಧರ್ಮಣ್ಣಂತೂ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ, ತಲೆಗೆ ಬಾಚ್ಕೊಂಡು, ಅದು ಸ್ವಂತ ಅವ್ರದನ್ನ ಈಗ ಅದೀಗ ಹೇಳ್ಕೊಟ್ಟಿದೆ ಈ ರೀತಿ ಮಾಡಿ ಅಂತ. ಇಲ್ಲ, ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಅದು. ಶೂಟಿಂಗ್ ಮಾಡಬೇಕಾದ್ರೆ ಏನಾಯ್ತು, ಧರ್ಮಣ್ಣಂಗೆ ಫಸ್ಟ್ ಪಿಕ್ಚರು, ಈವನ್ ನಾನು ಹೊಸ ಫಸ್ಟ್ ನಿರ್ದೇಶಕ ಆದರೂ ನಮಗೆ ಅಟ್ಲೀಸ್ಟ್ ಸಿನಿಮಾಗಳಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆ ನಟ, ಬಟ್ ಫಸ್ಟ್ ಒಂದು ಸ್ವಲ್ಪ ಹೆಸಿಟೇಟ್ ಆದರು. ಆ ಟೈಮಲ್ಲಿ ಹುಡ್ಕೊಂಡಿದ್ದು ಒಂದು ಮ್ಯಾನರಿಸಮ್, ಅಕಸ್ಮಾತ್ ಈ ಕ್ಯಾರೆಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ಒಂದು ಮ್ಯಾನರಿಸಮ್ ಇರಲಿ, ಒಂದು ಸ್ವಲ್ಪ ಕೈ ಕಾಲ ಆಕ್ಷನ್ಗಳಿದ್ರೆ ಆ್ಯಕ್ಟ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅಲ್ಲಿ ಹುಡ್ಕೊಂಡಿದ್ದು. ಓಕೆ, ಕತೆ ಜೊತೆಗೆ ಒಂದು ಜೀಪು ಯಾವಾಗಲೂ ಇರುತ್ತೆ, ಅದೇ ಹಿಂಗೆ ಬಂತು ಜೀಪ್ ಇರಬೇಕು, ಅದ್ರ ಜೊತೆಗೆ ಜೀಪಲ್ಲಿ ಜಯರಾಮಣ್ಣ, ಕತೆಯಿಂದ ಕೊನೆಯ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಜೀಪು ಮತ್ತು ಜಯರಾಮಣ್ಣ ಇಬ್ಬರು ಇರ್ತಾರೆ, ಅದ್ರ ಬಗ್ಗೆ ಏನಿತ್ತು? ಇಲ್ಲ, ಈ ಕತೆ ಬರಿತಾ ಬರಿತಾ ಬರ್ತಾ ಒಂದಂತೂ ಕ್ಲಿಯರ್ ಆಗ್ತಾ ಬಂತು, ಒಂದು ವೆಹಿಕಲ್ ಅಂತೂ ಇರುತ್ತೆ ಜೊತೆಗೆ ಅಂತ. ಸೊ ಆಕ್ಚುಲಿ ಇದೇನು ಅಂದ್ರೆ, ಇಡೀ ಸಿನಿಮಾದಲ್ಲಿ ಜೀಪು ಒಂಥರ ಸಾಕ್ಷಿ ತೊಗೊಂಡೆ ತರ, ಅದು ಒಂದು 3ನೇ ಕಣ್ಣದು, ಅದು ಏನು ತಪ್ಪು ಹೇಳಲ್ಲ, ಸರಿ ಅಂತ ಹೇಳಲ್ಲ, ಅದು ಸುಮ್ಮನೆ ನೋಡ್ಕೊಂಡು ಹೋಗುತ್ತೆ. ಸೊ ಅದೊಂದು ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ. ಸೊ ಈಗ ಯಾರು ಗಲ್ಲು ಶಿಕ್ಷೆ ಮಾಡ್ತಾರೆ, ಯಾರು ನೇಣ ಹಾಕ್ತಾರೆ, ಆತನ ಬಳುವಳಿ ಯಾವುದೋ ಒಂದು ಜೀಪು. ಸೊ ಅದರಿಂದ ಅವನು ಟ್ರಾವೆಲ್ ಮಾಡ್ತಾ ಇದ್ದಾನೆ, ಅಲ್ಲಿಂದ ಇಡೀ ಸಿನಿಮಾ ಕತೆ ಜೀಪ್ ಜೊತೆನೆ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ.
ನನಗೆ ಇನ್ನು ಲಾಸ್ಟಿಗೆ ಧರ್ಮಣ್ಣ ಮತ್ತೆ ಸುಬ್ಬಿ ಕ್ಯಾರೆಕ್ಟರ್ದು ಮದುವೆನೂ ನಾನು ಜೀಪ್ ಒಳಗೆ ಬರ್ತಿದ್ದೆ ಸ್ಕ್ರೀನ್ ಪ್ಲೇಲಿ. ಜೀಪ್ ಒಳಗಡೆ ನಿಂತ್ಕೊಂಡು ತಾಳಿ ಕಟ್ತಾನೆ ಅಂತಾನೆ ಜೀಪ್. ಆಕ್ಚುಲಿ ಸಿನಿಮಾದಲ್ಲಿ ಕೆಳಗಡೆ ರೋಡ್ ಮೇಲೆ ಆಗುತ್ತೆ, ಸ್ಕ್ರೀನ್ ಪ್ಲೇಲಿ ಆಕ್ಚುಲಿ ಜೀಪ್ ಒಳಗಡೆನೆ ಇತ್ತು. ಅದು ನನ್ನ ಪ್ರಕಾರ ಒಂದು ಹುಟ್ಟು ಆಲ್ರೆಡಿ ಸಾವಿದೆ ಜೀಪ್ ಅಲ್ಲಿ, ಒಂದು ಹುಟ್ಟು ಜೀಪ್ ಅಲ್ಲೇ ಆಗಬೇಕು, ಒಂದು ಜೀವನ ಸ್ಟಾರ್ಟ್ ಆಗೋದು ಜೀಪ್ ಅಲ್ಲೇ ಆಗಬೇಕು, ಹುಟ್ಟು ಸಾವು ಜೀವನ ಅದಷ್ಟು ಅದೊಂದು ಜರ್ನಿ ಜೀಪ್ ಅಲ್ಲೇ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಲೊಕೇಶನ್ ಪ್ರಾಬ್ಲಮ್ಸ್ ಇದ್ದ ಅದೊಂದು ಕೆಳಗೆ ಮಾಡ್ಕೊಂಡ್ವಿ ಮದುವೆ ಬಿಟ್ಟರೆ. ಸೊ ಜೀಪು ಅದೇ ಸಾಕ್ಷಿ ಕುಡಿಮೆ ಥರನೇ ಯೂಸ್ ಮಾಡ್ಕೊಂತಾರೆ. ಮ್ಯೂಸಿಕ್ ಅಂತ ಬಂದಾಗ ವಾಸುಕಿ ವೈಭವ್ ಅವರು ನಿಮ್ಗೆ ಯಾಕೆ ಬೇಕು ಅನಿಸ್ತು? ಯಾಕಂದ್ರೆ ಈಗ ಸಾಕಷ್ಟು ಸಿನಿಮಾಗಳ ಮ್ಯೂಸಿಕ್ ನೋಡಿದ್ರೆ ಬೇರೆ ಥರನೇ ಸಾಂಗ್ಸ್ ಇದೆ, ಈ ರೀತಿ ಸಾಂಗ್ಸ್ ಎಲ್ಲೂ ಕೇಳಿಲ್ಲ, ಅದೇ ಥರ ಸಾಂಗ್ಸ್ ಕೊಟ್ಟಿದ್ದಾರೆ, ಅವರೇ ಯಾಕೆ ಬೇಕು, ಯಾಕೆ ಸೂಕ್ತ ಅಂತ ಅನಿಸ್ತು ನಿಮಗೆ? ಈಗೇನು ನನಗೆ ವಾಸುಕಿ ವೈಭವ್ ಕೂಡ ಒಂದು 10-12 ವರ್ಷಗಳಿಂದ ಆಲ್ಮೋಸ್ಟ್ ಒಟ್ಟು ಟೀಮೇ ನೀವು ವಾಸುಕಿಗೆ ಒಂದು ಹೊಸ ಥರ ಸೌಂಡ್ ಇದೆ ಅಂದರೆ ನಾನು ಅವಾಗಿಂದ ಯಾವೊಂದು ಆಲ್ಬಮ್ ಮಾಡಿದ್ರು ಪರಿಚಯ ಇತ್ತು, ಒಂದು ಹೊಸ ಥರ ಸೌಂಡ್ ಏನು ಹೇಳಿದ್ರು ಒಂದು ಬೇರೆ ಥರ ಏನೋ ಸೌಂಡ್ ಮಾಡ್ಕೊಂಬರೋರು. ಸೊ ಈ ಯಾವಾಗ ಸಿನಿಮಾ ಮ್ಯೂಸಿಕ್ ಮಾಡಿಸ್ತೀವಿ ಅಂತ ಡಿಸೈಡ್ ಆದ್ರು ಅವಾಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ, ಎಸ್ಪೆಷಲಿ ಬಜೆಟ್ ಇಲ್ಲದೆ ಇರೋದ್ರಿಂದ ಬಜೆಟ್ ಕನ್ಸ್ಟ್ರೈಂಟ್ ಇತ್ತು. ಆಮೇಲೆ ಪ್ರತಿಯೊಂದೂ ಹೊಸದೇ ನೋಡ್ತಾ ಇದ್ವಿ, ಯಾವುದು ರೆಗ್ಯುಲರ್ ಡ್ಯುಯೆಟ್ ಬಾ ಇರಬಾರ್ದು, ರೆಗ್ಯುಲರ್ ಟಪಾಂಗುಜಿ ಸಾಂಗ್ ಇರ್ಬೋದು, ಆ ಥರದ್ದು ಏನು ಇದ್ದರೆ ಒಂದು ಕತೆ ಹೇಳೋವಷ್ಟು ಯಶಸ್ವಿ ಇರಬೇಕು ಅಂತ ಹೇಳಿ ಹೊಸಬ ಆಗಿರೋದ್ರಿಂದ ತುಂಬ ಕೆಲಸ ಮಾಡಿಸ್ಕೊಳಕ್ಕೆ ಅಥವಾ ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ. ಆಮೇಲೆ ಹೇಳ್ಬೋದು ಕೇಳ್ಬೋದು ಸುಬ್ರು ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಹೇಳ್ಬೋದು ಈ ರೀತಿ ಹಿಂಗಾಗಲ್ಲ ಹಿಂಗೆ ಅದೇ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ ಅವರು ಮಾಡ್ಕೊಳ್ಬೋದು ಬಟ್ ನಮಗೆ ಹೇಳಕ್ಕೆ ಗೊತ್ತಾಗಲ್ಲ, ಆಸ್ ಎ ನ್ಯೂ ಡೈರೆಕ್ಟರ್ ನನಗೆ ನನ್ನ ಮಿಷನ್ ಹೆಂಗೆ ಕನ್ವೆ ಮಾಡ್ಬೇಕು ಗೊತ್ತಾಗಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ವೈಭವದಿಂದ ಆ ಕೆಲಸಗಳು ತುಂಬ ಆಯಿತು. ಅಂದರೆ ಈ ಕೇಳು ಕೃಷ್ಣ ಕೇಳು ಬರ್ತಾ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಏನಿಲ್ಲ ಒಂದು 6-7 ತಿಂಗಳು ವರ್ಕ್ ಮಾಡಿದ್ವಿ. ಅಂದರೆ ಈ ಏನೇನೋ ಮಾಡ್ತಾ ಇದ್ವಿ ಕೂತ್ಕೊಂಡು, ಇದು ಫಿಕ್ಸ್ ಆಗೋದನ್ನ ಗೊತ್ತಿಲ್ಲ ಇದೇ ಮಾಡ್ತೀವಿ ಅಂತ. ಸೊ ಆ ಥರ ನಮಗೆ ಎಷ್ಟಾದ್ರೂ ಕೆಲಸ ಮಾಡುವಂಥ ಸ್ಪೇಸ್. ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಎಲ್ಲ ಅಂತೀರಾ ಅದು ಗೊತ್ತು, ಆ ಪ್ರಾಬ್ಲಮ್ ಏನಾದ್ರೆ ಎಲ್ಲ ಸಾಹಿತ್ಯ ನಾನಿರೋದ್ರಿಂದ ಎಲ್ಲ ಸಾಂಗ್ ಅದೊಂದು 5 ಸಾಂಗು ನೀವೇ ಬಂದಿದ್ದೀರಾ, ಅದ್ರಲ್ಲಿ ನೀವೇ ಒಂದು ಹೇಳಬೇಕು ಎಲ್ಲ ಅಂತ ಹೇಳಿಲ್ಲ ಯಾವ್ದಾದ್ರು ಒಂದು. ನನಗೆ ಕೇಳು ಕೃಷ್ಣ ಹೇಳೋ ಬರ್ತಾನೆ ಒಂಥರ ಖುಷಿ, ಆಲ್ಮೋಸ್ಟ್ ತುಂಬ ಸೌಂಡ್ ಮಾಡಿದ್ದು ಅದೇ ಸೌಂಡ್, ಅದರಲ್ಲಿ ವಾಟ್ಸಪ್ ಅಲ್ಲಿ ಕೃಷ್ಣ ಟೆಕ್ಸ್ಟ್ ಮಾಡೋದು ಮತ್ತೆ ಪಾರ್ಕ್ ಏನಾಗೈತು ಅಂದ್ರೆ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತ ಇದ್ದಿದ್ದು ತುಂಬಾ ಡಿಸ್ಕಷನ್ ಆಯ್ತು, ಯಾವ ಸಿನಿಮಾನು ಹಾಡಲ್ಲಿ ಕ್ಲೈಮ್ಯಾಕ್ಸ್ ಆಗಲ್ಲ, ಯಾರು ಮಾಡಿಲ್ಲ ಇಲ್ಲಿವರೆಗೂ, ಜನಕ್ಕೆ ಹೆಂಗ್ ಕನ್ವೆ ಆಗತ್ತೆ ಹಾಡಲ್ಲಿ ಹೆಂಗ್ ಕ್ಲೈಮ್ಯಾಕ್ಸ್ ಮಾಡೋದು ಅಂತ. ಬಟ್ ನನಗೆ ಹಾಡಲ್ಲೇ ಕ್ಲೈಮ್ಯಾಕ್ಸ್ ಬೇಕು, ಮತ್ತೆ ಬೇರೆ ಏನಾದ್ರೂ ಸಿನಿಮಾ ಹಾಡಾಗುತ್ತೆ ಅಂತ. ಸೊ ಒಂದು ಪದಗಳಲ್ಲಿ ಇಡೀ ಸಿನಿಮಾ ಆಶಯ ಅಥವಾ ಕ್ಯಾರೆಕ್ಟರ್ಗಳ ಆಶಯ ಅಥವಾ ಸಿನಿಮಾ ಕ್ಲೈಮ್ಯಾಕ್ಸ್ಗೆ ತಗೊಂಬಂದು ಆಡಿಯನ್ಸ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅನ್ನೋದು ಅಷ್ಟೂ ನಾವು ರೀಚ್ ಮಾಡ್ಬೇಕಾಗಿತ್ತು. ಆಮೇಲೆ ಅದು ಭಗವದ್ಗೀತೆ ಬೇಸು, ಒಂಚೂರು ಇದ್ದ ಮುಂದೆ ಅದನ್ನು ಬಯಸ್ಕೊತಿದ್ವಿ ಅಥವಾ ಏನೋ ಕೆಟ್ಟ ಹೋಗ್ಬಿಡೋದು. ಸೊ ತುಂಬ ಸೆನ್ಸಿಟಿವ್ ಆಗಿರೋ ಜಾಗ ಮತ್ತು ಸೆನ್ಸಿಟಿವ್ ಆಗಿರೋ ವಿಷಯ, ಸೊ ಅದೊಂಥರ ಖುಷಿ ಕೊಡುತ್ತೆ, ಅದು ಕರೆಕ್ಟಾಗಿ ವರ್ಕ್ ಆಯಿತು. ಆಮೇಲೆ ತುಂಬ ಖುಷಿ ಆಗಿದೆ ಅಂದರೆ ತುಂಬ ಮಾಮೂಲಿ ಜನಕ್ಕೂ ಅರ್ಥ ಆಗುತ್ತೆ, ಹೌದು ಏನೋ ತುಂಬ ಓದ್ಕೊಂಡಿರೋರಿಗೆ ಅಥವಾ ಏನೋ ತಿಳಿದಿರೋರಿಗೆ ಅನ್ನೋದಕ್ಕಿಂತ ಎಲ್ಲ ಆಡಿಯನ್ಸ್ ನೋಡಿದ್ರೆ ಮಾಮೂಲಿ ಜನಕ್ಕೂ ಅದು ಹತ್ರ ಆಗುತ್ತಲ್ಲ ಅದು ಆಕ್ಚುಲಿ. ಸೊ ಆ ಸಾಂಗ್ ಕೊರಿಯೋಗ್ರಾಫ್ ಅಂತ ಬಂದಾಗ ಕೆಲವ್ರನ್ನ ಬ್ಲೈಂಡ್ ಅವ್ರನ್ನ ಕರ್ಕೊಂಬಂದು ಒಂದು ಮೇಕಪ್ ಹಾಕ್ಸಿ, ಅದು ಯಾರ ಐಡಿಯಾ? ಅದು ಇವಾಗ ಕೃಷ್ಣ ಪಾತ್ರ ಮಾಡಿರೋದು ನಮ್ಮ ಸಿನಿಮಾದಲ್ಲಿ ಫೋಕಸ್ ಕೊಡೋರು ಕೆಲಸ ಮಾಡ್ತಾ ಇದ್ರು ಕೃಷ್ಣ, ಅರ್ಜುನ್ ಕ್ಯಾರೆಕ್ಟರ್ ಮಾಡಿರೋದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ಇದ್ದಿತ್ತು ಐಡಿಯಾ ಇತ್ತು ಈ ಥರ ಮಾಡಬೇಕು ಅಂತ. ಇವ್ರು ಎಗೇನ್ ಇವರಿಬ್ರು ಆರ್ಟಿಸ್ಟ್ಗಳಲ್ಲ, ಆರ್ಟಿಸ್ಟ್ಗಳಲ್ಲದವ್ರು ಆ್ಯಕ್ಟ್ ಮಾಡಿದಾಗ ಒಂದೊಂದು ಸರಿ ಅಭ್ಯಾಸ ಆಗ್ತು ಆಗ್ಬೋದು. ಎಗೇನ್ ನಾವು ಅದ್ರಲ್ಲಿ ಇನ್ನೇನೋ ಒಂದು ತೋರಿಸ್ಬೇಕು, ಅದೋ ಒಂದು ವಿಷಯಕ್ಕೆ ಪಾರ್ಥನ್ ಕ್ಯಾರೆಕ್ಟರ್ನ ಕೂಡ ಮಾಡಿದೆ ಒಂದು, ಅದೊಂದು ಅದೊಂದು ಮತ್ತೆ ಕ್ಯಾರೆಕ್ಟರ್ಗೆ ಇದಾಗೋಸ್ಕರ ಅಂದರೆ ನಾನು ಏನು ಮಾಡಬೇಕು ಕಾಣಿಸ್ತಾ ಇಲ್ಲ ಇನ್ನರ್ ಬ್ಲೈಂಡ್ನೆಸ್, ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜಯರಾಮಣ್ಣನ ಕ್ಯಾರೆಕ್ಟರ್ಗೆ ಕನೆಕ್ಷನ್ ಆಗ್ತದೆ, ಅದು ಹೇಳೋದೆಲ್ಲ ಜಯರಾಮಣ್ಣನ ಮನಸ್ಸಲ್ಲಿ ಓಡಾಡೋದು ಹೇಳ್ತಾರೆ ಅಂತ. ಸೊ ಆ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಗೊತ್ತಾಗ್ತಾ ಇಲ್ಲ, ಲಿಟ್ರಲಿ ಕೂಡ ಆಗಿದ್ದಾನೆ ಮನಸ್ಸಿಂದ, ಒಳ್ಳೇದ್ಯಾವುದು ಸರಿ ಇದೆಯಾವುದು ನಾನು ಮಾಡೋದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅದನ್ನು ಡಿಪಿಕ್ಟ್ ಮಾಡೋಕ್ಕೋಸ್ಕರ ನಾನು ಕೂಡ ಅಂತ. ವೆರಿ ಗುಡ್. ಅವನು ಜೈಲಿಂದ ತಪ್ಪಿಸ್ಕೊಂಬಂದೇನೆ, ಬಿಡ್ಕೊಟ್ರೆ 10 ಲಕ್ಷ. ಇಂಡಸ್ಟ್ರಿ ಏನು ಬಂದರೆ ಹೊಸಬ್ರಿಗೆ ಆಲ್ಮೋಸ್ಟು ಸಪೋರ್ಟು, ಬಟ್ ಸೆಲೆಬ್ರಿಟಿ ಸಪೋರ್ಟ್ ಸಿಕ್ಕದಂತೂ ಸಿಕ್ಕಾಪಟ್ಟೆ ಕಷ್ಟ. ಅಂಥವರಲ್ಲಿ ರಾಮಾರಾಮದ ಚಿತ್ರಕ್ಕೆ ಉಪೇಂದ್ರ ಅವರು ಇರ್ಬೋದು, ಸುದೀಪ್ ಅವರು, ಮತ್ತು ರಕ್ಷಿತ್ ಶೆಟ್ಟಿ, ಧನಂಜಯ್, ಪ್ರತಿಯೊಬ್ಬರು, ಯೋಗರಾಜ್ ಭಟ್ ಇಂದ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಗಣೇಶ್ ಅವರು ಹೇಗೆ ಸಾಧ್ಯ ಇದು ಅದು ನೋಡಿ ಇಷ್ಟಪಟ್ಟು ಅವರ ಒಂದು
ಹೇಳ್ಕೊಂಡಿದ್ದಾನೆ ಈ ರೀತಿ ಸಿನಿಮಾ ಇದೆ, ಹೊಸತನ ಇದೆ ಅಂತ. ಅವ್ರ ಸಪೋರ್ಟ್ ಎಲ್ಲ ಸಿಕ್ತು, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಯ್ತು. ಏನೋ ನಮಗೆ ಯಾರು ಪರಿಚಯ ಇಲ್ಲ ಇಂಡಸ್ಟ್ರಿಲಿ, ಬರೀ ಸಿನಿಮಾ ಒಂದೇ ನಿಮ್ಮನ್ನೆಲ್ಲಾರು ಪರಿಚಯ ಮಾಡಿಸುತ್ತೆ. ಮತ್ತೆ ತುಂಬಾ ಖುಷಿ ಆಗಿದ್ದೇನಂದ್ರೆ ಎಲ್ಲ ಸಪೋರ್ಟು ಸರ್, ಅಂದ್ರೆ ಒಬ್ಬ ಗಣೇಶು, ಸುದೀಪ್, ಪುನೀತ್ ಸರು ಆ ಥರದವರಿಂದ ಹಿಡಿದು ರಕ್ಷಿತ್ ಶೆಟ್ಟಿ, ಧನಂಜಯ್ ಇದ್ದಂಗೆ ಎಲ್ಲರು ಒಂದು ಒಳ್ಳೆ ಕನ್ನಡ ಸಿನಿಮಾ ಹಾಳಾಗಿಬಿಡ್ಬಾರ್ದು ಅನ್ನೋದು ಒಂದು ಒಳ್ಳೆ ಉದ್ದೇಶ ಇದೆಯಲ್ಲ. ಸೊ ಆ ಉದ್ದೇಶನೇ ಇವತ್ತು ಎಷ್ಟೋ ನಮ್ಮಂತ ಹೊಸ ಡೈರೆಕ್ಟರ್ಗಳು ಹೊಸ ಕಥೆಗಳು ಅದನ್ನ ಉಳಿಸ್ತಾ ಇರೋದು. ಸೊ ಈ ಥರ ದೊಡ್ಡ ಸಪೋರ್ಟ್ ಇಲ್ಲ ಅಂದ್ರೆ ನಿಮಗೆ ಸೀರಿಯಸ್ ಆಗಿ ಸಿನಿಮಾಗಳು ಜನಕ್ಕೆ ತಲುಪ್ಸಕ್ಕೂ ಆಗಲ್ಲ, ಅಥವಾ ಜನಕ್ಕೆ ರೀಚ್ ಮಾಡ್ಸೋಕ್ಕೂ ಆಗಲ್ಲ. ಅದೊಂದು ವಿಷಯದಲ್ಲಿ ಮಾತ್ರ ನಾವು ಎಸ್ಪೆಷಲಿ ರಾಮಾರಾಮ ರೆಡ್ಡಿಗೆ ತುಂಬ ಅದೃಷ್ಟ ನೋಡಿದ್ವಿ. ನೀವು ಹೇಳಿದಾಗ ಪ್ರತಿಯೊಬ್ಬರು ಅದನ್ನ ಅದ್ರ ಬಗ್ಗೆ ಒಳ್ಳೆ ಮಾತಾಡೋದು, ಜನಕ್ಕೆ ಸಿನಿಮಾ ನೋಡಿ ಅಂದ್ರು ಅದು ಕಾಪಾಡ್ಕೊಳ್ಳೋ ಕಡೆ ಅವ್ರ ಕಡೆಯಿಂದಲೂ ಪ್ರಮೋಷನ್ ಆಯಿತು, ಅದ್ರ ಜೊತೆಗೆ ಅವರೂ ಮೆಚ್ಚುಗೆ ಮಾತ್ರ ನಾಡಿದ್ರು ರಾಮಾರಾಮರೇ. ಸೊ ಒಟ್ಟಾರೆ ಸಿನಿಮಾ ರಿಲೀಸ್ ಆದಮೇಲೆ ಫಸ್ಟ್ ಡೇ ರಿಲೀಸ್ ಆಯಿತು, ಆಡಿಯನ್ಸು ರೆಸ್ಪಾನ್ಸ್ ಹೆಂಗಿತ್ತು? ಫಸ್ಟ್ ಡೇ ಎಲ್ಲರಿಗೂ ಏನೋ ಅಂತಾರೆ, ಅದು ಹೊಸಬ್ರಿಗಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿಲ್ಲ. ಫಸ್ಟ್ ಡೇ ಫ್ರಾಂಕ್ಲಿ ಸ್ಪೀಕಿಂಗ್ ಆಡಿಯನ್ಸ್ ಇರಲಿಲ್ಲ. ಶುಕ್ರವಾರ ಬೆಳಗ್ಗೆ 10:00 ಸಿನಿಮಾ ರಿಲೀಸ್ ಆಯಿತು, ಮಧ್ಯಾಹ್ನದೊಳಗೆ ಒಂದು 2 ಥಿಯೇಟರ್ ಇಂದ ಸಿನಿಮಾ ತೆಗೆದ್ರು, ಒಂದೆರಡು ಮಲ್ಟಿಪ್ಲೆಕ್ಸಸ್ ಅಲ್ಲಿ ಶೋ ಎಲ್ಲ ಕಟ್ ಮಾಡಿಬಿಟ್ಟಿದ್ರು. ಬಿಕಾಸ್ ಜನ ಇನ್ನು ಯಾಕೆಂದ್ರೆ ಪಬ್ಲಿಸಿಟಿ ಇಲ್ಲ ನಮ್ಮ ಪಿಕ್ಚರು. ಯಾವಾಗ ಮಧ್ಯಾಹ್ನದ ಶೋಗೆ ಇವರು ರಕ್ಷಿತ್ ಶೆಟ್ಟಿ, ಧನಂಜಯ್ ಅವರವರೇ ಥಿಯೇಟರ್ ಬಂದು ನೋಡಿದ್ರು, ಯಾಕಂದ್ರೆ ಟ್ರೈಲರ್ ನೋಡಿ ಅವರು ತುಂಬ ಇಂಪ್ರೆಸ್ ಆಗಿದ್ರು. ಸೊ ಅವ್ರಗಳೇ ಓರಿಯನ್ ಮಾಲ್ಗೆ ಬಂದು ಅವ್ರಗಳೇ ನೋಡಿ ಆ ರಕ್ಷಿತ್ ಶೆಟ್ಟಿ ಧನಂಜಯ್ ಎಲ್ಲ ಬರೆಯ ಸ್ಟಾರ್ಟ್ ಮಾಡಿದ್ಮೇಲೆ ಶುಕ್ರವಾರ ಸಂಜೆಯಿಂದ ಆಕ್ಚುಯಲ್ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಾನು 100 ದಿವಸದಲ್ಲಿ ಒಂದು ದಿವಸ ಥಿಯೇಟರ್ ಒಳಗೆ ಹೋಗಿ ನೋಡಲಿಲ್ಲ ಜನ ಏನು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ, ನಂಗೆ ಆಚೆ ಕಡೆನೆ ನಿಂತಿರ್ತಾರೆ. ಒಟ್ಟಾರೆ ಫಸ್ಟ್ ಡೇಯಿಂದ ಇವಾಗ 100 ಡೇಸ್, ಇವಾಗ ಹೆಂಗಿದೆ, ಯಾವಾಗ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು, ಇವಾಗ ಹೇಗಿದೆ? ನನಗಂತೂ ಫ್ಯಾನ್ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು, ನನ್ನ ಪಿಕ್ಚರ್ ಇನ್ನೂ ಹಳೇದು ಅಂತಲೇ ಅನಿಸ್ತಾ ಇಲ್ಲ. ಅಂದರೆ ಇನ್ನೂ ಅದೇ ಆ ಫ್ರೆಶ್ನೆಸ್ ಹಂಗೆ ಇದೆ. ತುಂಬ ಜನ ಇವತ್ತು ಇನ್ನೊಂದ್ಸಲ ನೋಡಬೇಕು ಸರ್ ಅಂತಾರೆ, ಅಥವಾ ನಮ್ಮ ಎಷ್ಟೊಂದು ಕಡೆ ನಾನು ರಿಲೀಸ್ ಮಾಡಿಲ್ಲ. ಸೊ ಏನಂದ್ರೆ ಇನ್ನೂ ಫ್ರೆಶ್ ಆಗಿದೆ ಸಿನಿಮಾ. ಸೊ ಅದೊಂದು ಖುಷಿ ಆಗುತ್ತೆ. ಎಷ್ಟೋ ನಮ್ ನಾನೇ ನೋಡಿರೋ ತರ 100 ದಿವಸಕ್ಕೆಲ್ಲ ಆಯ್ತಲ್ಲ ಇದು ಅನ್ನೋ ತರ ಇರುತ್ತೆ. ಆಲ್ಮೋಸ್ಟ್ ಇವಾಗಿನ ಟ್ರೆಂಡ್ ಹೆಂಗಿದೆ ಅಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗ ಒಂದು ವಾರ ಆಯ್ತು, ಹಾ ಸಿನಿಮಾ ಆಯ್ತು, ಹಾ ಮುಗೀತು ಅನ್ನೋದಂಗಿತ್ತು. ಆ ತರ ಏನಕ್ಕಾಗತ್ತೆ ಅಂದ್ರೆ ವರ್ಷಕ್ಕೆ 300-350 ಪಿಕ್ಚರ್ಗಳು ಕಂಟಿನ್ಯೂಸ್ ಆಗಿ ರಶ್ ಇರತ್ತಲ್ಲ, ನಿಮಗೆ ಈ ಪಿಕ್ಚರ್ ನೋಡಿ ಇನ್ನೊಂದು ಪಿಕ್ಚರ್ ಅಷ್ಟೊಂದು ಈ ಪಿಕ್ಚರ್ ಹಳೇದಾಗ್ಬಿಟ್ಟಿರತ್ತೆ. ಅಷ್ಟು ಆಮೇಲೆ ಇವತ್ತು ಯೂಟ್ಯೂಬ್ ವೀಡಿಯೋಸು, ಫೇಸ್ಬುಕ್ ವೀಡಿಯೋಸ್, ನಿಮ್ಗೆ ವೀಡಿಯೋಸ್ ನೋಡಿ 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 ನಿಮಗೆ ವೀಡಿಯೋಸು ಸಿನಿಮಾಗಳೆಲ್ಲ ಒಂದೇ ಥರ ಆಗಿ ಈ ಬೇಗ ಹಡ್ತಾ ಇದೆ. ಹೌದು. ಸೊ ನನಗೆ ಒಂದು ಸಮಾಧಾನ ಇರೋದೇನೋ ರಾಮಾರಾಮರ ಇನ್ನೊಂಚೂರು ಫ್ರೆಶ್ ಫೀಲಲ್ಲೇ ಇದೆ, ಅದೇ ಅದೇ ಒಂದು ಸ್ವಲ್ಪ ಸಮಾಧಾನ. ಸೊ ಹಂಗಾಗಿ ಇನ್ನೂ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ, 100 ಡೇಸು ಇನ್ನೂ ಯಶಸ್ವಿಯಾಗಿ ಹೋಗ್ತಾ ಇದೆ. ಸೊ ಸಿನಿಮಾ ಲೊಕೇಶನ್ಸ್ ಬಗ್ಗೆ ಎಂತ ಮಾತಾಡಲೇಬೇಕು. ಇವಾಗ ಇತ್ತೀಚೆಗೆ ಹೆಂಗಾಗಿದೆ ಟ್ರೆಂಡ್ ಅಂದರೆ, ಓಕೆ ಒಂದು ಸಿನಿಮಾ ನಾವು ಒಂದು ಬ್ಯಾಂಕಾಕ್ ಒಂದು ಸಾಂಗು, ಅಬ್ರಾಡಲ್ಲಿ ಒಂದು ಸಾಂಗು, ಈ ರೀತಿ ನೀವೆಲ್ಲ ಒಂದು ಗ್ರೌಂಡು, ಬಟ್ ಅದು ಇಲ್ಲಿ ಅಂತಲೂ ನಂಗೆ ಗೊತ್ತಿಲ್ಲ. ಲೊಕೇಶನ್ಸ್ ಅಂತೂ ನೋಡ್ತಾ ಇರಬೇಕು ಅನಿಸುತ್ತೆ. ಎಲ್ಲಿ ಶೂಟ್ ಮಾಡಿದ್ವಿ, ಅಲ್ಲೇ ಏನು ಪ್ಲಾನ್ ಮಾಡಿದ್ವಿ ಅಂತ. ಇದು ಬಿಜಾಪುರದಿಂದ ಒಂದು 50 ಕಿಲೋಮೀಟ್ರ್ ಆಚೆ, ಬಿಜಾಪುರದಿಂದ 50 ಕಿಲೋಮೀಟ್ರ್ ಆಚೆ ಸೊಲ್ಲಾಪುರ ಬಾರ್ಡರ್. ಓಕೆ. ಅಲ್ಲೇ ಅಲ್ಲಿಂದ ಒಂದು 8-9 ಕಿಲೋಮೀಟರ್ ಒಳಗಡೆ ಹೋದರೆ ಅಲ್ಲಿ ಹಳ್ಳಿ ರಸ್ತೆಗಳು ಸಿಗುತ್ತೆ, ಅಲ್ಲಿ ಶೂಟ್ ಮಾಡಿದ್ದು. ಆ ಲೊಕೇಶನ್ ನೋಡೋಕ್ಕೆ ನಾವು ಒಂದು 6-8 ತಿಂಗಳು ಆಲ್ ಓವರ್ ಕರ್ನಾಟಕ 8-10,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ಬರೀ ಲೊಕೇಶನ್ಗೆ ಅಷ್ಟು ಅಂದರೆ ನಿಮಗೆ ಕರ್ನಾಟಕದಲ್ಲಿ ಯಾವ ರೋಡ್ನು ಬಿಟ್ಟಿಲ್ಲ ನಾವು, ಪ್ರತಿಯೊಂದು ರೋಡ್ನು ಅಲ್ದಾಡ್ಕೊಂಡ್ಬಂದ್ವಿ. ಆ ಲೊಕೇಶನ್ ಯಾಕೆ ಬೇಕು ಅಂದರೆ ಎಗೇನ್ ಕಂಟೆಂಟ್ಗೋಸ್ಕರ. ಇಡೀ ಸಿನಿಮಾ ಟ್ರಾವೆಲಿಂಗಲ್ಲಿ ಒಬ್ಬ ಗಲ್ ಶಿಕ್ಷೆಗೆ ಒಳಗಾಗಿರೋ ಅಪರಾಧಿ ಇರ್ತಾನೆ, ಅವಂಥ ಒಂದು ಜೀಪಲ್ಲಿ ಇದ್ದಾನೆ ಅಂದರೆ ಪಕ್ಕದವನು ಇನ್ಫಾರ್ಮ್ ಮಾಡೋಕ್ಕೆ ಏನು ಸಿಗಬಾರ್ದು, ಒಂದು ಮನೆಗಳು ಇರಬಾರ್ದು, ಒಂದು ಫೋನ್ ಸಿಗಬಾರ್ದು, ಲೈಟ್ ಇರಬಾರ್ದು, ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಡೀತಾ ಇರೋ ಫೀಲ್ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಈ ಸಬ್ಜೆಕ್ಟ್ ಬಂದುಬಿಟ್ಟು ಯೂನಿವರ್ಸಲ್ ಸಬ್ಜೆಕ್ಟು, ನೀವು ಪ್ರಪಂಚದಲ್ಲಿರೋ ಯಾವ ದೇಶಕ್ಕೆ ಹೋದ್ರೂ ಡೆತ್ ಪೆನಾಲ್ಟಿ ಬೇಕಾ ಬೇಡವಾ ಅನ್ನೋದಂತೂ ಇದೆ. ನಾನು ಈ ಸ್ಕ್ರಿಪ್ಟ್ ಬರಬೇಕಾ ನಾನೇನು ಯೋಚನೆ ಮಾಡಿದ್ದು ಅಂದರೆ ನಾವು ಯಾವ ಥರ ಲೊಕೇಶನಲ್ಲಿ ಶೂಟ್ ಮಾಡಬೇಕು ಅಂದರೆ ಇದು ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗೋದು. ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ನಡೀತಾ ಇದೆ ಗುರು, ಇದು ನಾನು ಜಪಾನ್ ಭಾಷೆಯಲ್ಲಿ ನಾನು ಡಬ್ ಮಾಡಾಕ್ರು ಜಪಾನ್ ಜಾಗ ಅನ್ನಿಸ್ಬೇಕು ಮಾಡಿದ್ರೆ ಈಗ ಕರ್ನಾಟಕದವ್ರಿಗೆ ಪಿಕ್ಚರ್ ತೋರಿಸಿದ್ರೆ ಕನ್ನಡ ಲೊಕೇಶನ್ಸ್ ಅನ್ಸಲ್ಲ, ತಮಿಳ್ನಾಡವ್ರಿಗೆ ತೋರಿಸಿದ್ರು ಎಲ್ಲೋ ನೋಡಿದೀವಿ ಅನ್ಕೊಂತಾರೆ ಬಿಟ್ರೆ. ಸೊ ನಂಗೆ ಅದಿತ್ತು ತಲೆಯಲ್ಲಿ, ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಲೊಕೇಶನ್ ಯೂನಿವರ್ಸಲ್ ಆಗಿರಲಿ, ಯಾವ ದೇಶದಲ್ಲಾದ್ರೂ ಈ ಥರದ ಒಂದು ಜಾಗ ಇರ್ಬೋದು, ಪ್ರಪಂಚದಲ್ಲಿ ಯಾವ ಮೂಲೆ ನಡೀತಾರೋ ಕತೆ ಥರ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಐಸೋಲೇಟೆಡ್ ಲೊಕೇಶನ್ ಹುಡುಕ್ಬಿಟ್ಟು ಶೂಟ್. ನೀವು ಶೂಟ್ ಮಾಡಿದಾದ್ಮೇಲೆ ಫುಟೇಜ್ ಅನ್ನ ತಗೊಂಡೋಗಿ ಎಡಿಟರ್ ಕೊಟ್ಮೇಲೆ ಅವ್ರ ರೆಸ್ಪಾನ್ಸ್ ಏನಿತ್ತು? ಯಾಕಂದ್ರೆ ಆಲ್ಮೋಸ್ಟ್ ಎಡಿಟರ್ಸ್ ಅಂದ್ರೆ ಒಂದ್ ತಲೆಯಲ್ಲಿ ಇರುತ್ತೆ, ಈ ತರ ಒಂದು ಫುಟೇಜ್ ತಗೊಂಡ್ ಬಿಡ್ತಾರೆ ಎಡಿಟ್ ಮಾಡ್ಬೇಕಾಗಬೇಕು. ನಿಮ್ ಫುಟೇಜ್ ಗೊತ್ತೇ ಇದೆಯಲ್ಲ, ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ಮೇಕಿಂಗ್ ಎಲ್ಲ, ಅವ್ರ ರಿಯಾಕ್ಷನ್ ಏನಿತ್ತು ಎಡಿಟರ್ ರಿಯಾಕ್ಷನ್? ಇಲ್ಲಿ ಶೂಟಿಂಗ್ ಶುರುವಾಗಿ 4ನೇ ದಿವಸಕ್ಕೆ ನಾನು ರಶಸ್ ಕಳಿಸಿದ್ದೆ. ನನಗೆ ಅಲ್ಲಿ
ಹೆಂಗ್ ಕಾಣಿಸ್ತಿದೆ ಯಾಕಂದ್ರೆ ಎಲ್ಲ ಹೊಸ ಆರ್ಟಿಸ್ಟ್ಗಳು ಹೊಸ ಲೊಕೇಶನ್ನು, ಇದನ್ನು ಆನ್ ಸ್ಕ್ರೀನ್ ನೋಡಕ್ಕೆ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿ ಬಿಜಾಪುರದಿಂದ ಬೆಂಗಳೂರಿಗೆ ಕಳಿಸಿದ್ದೆ. ಅದನ್ನ ಒಂದೇ ಒಂದು ದಿನದಲ್ಲಿ ಒಂದೂವರೆ ನಿಮಿಷ ಎಡಿಟ್ ಮಾಡಿಬಿಟ್ಟು ಕಳಿಸಿದ್ರು. ಒಂದೂವರೆ ಸೀನು, ಒಂದೂವರೆ ನಿಮಿಷದ ಸೀನು. ಫೇವ್ರೇಟ್ ಸೀನ್ ಅನ್ನೋಕ್ಕಿಂತ ನನಗೆ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಆನ್ ಸ್ಪಾಟ್ ಹಿಂಸೆ ಆಗಿದ್ದ ಸೀನ್ ಯಾವುದು ಅಂದರೆ ನಿಮಗೆ ಇಂಟರ್ವಲ್ ಪಾಯಿಂಟ್ ಅಂದರೆ ನಿಮಗೆ ಒಂದು ಸಾಂಗ್ ಆಗುತ್ತೆ, ಸಾಂಗ್ ಆದಮೇಲೆ ಅದು ಸೀರಿಯಸ್ ಆಗುತ್ತೆ ಅಂದರೆ ಜಯರಾಮಾನಂದ ಬುಡ ಹೊಡಿತಾರೆ, ಅದಾದ ತಕ್ಷಣ ಇಮಿಡಿಯೇಟಾಗಿ ಕಾಮಿಡಿ ಆಗುತ್ತೆ ಅಂದರೆ ಒಬ್ಬ ಕುಡ್ಕ ಬಂದು ಫೈಟ್ ಮಾಡ್ತಾನೆ, ಅದಾದ ತಕ್ಷಣ ಮತ್ತೆ ಸೀರಿಯಸ್ ಆಗುತ್ತೆ ಇವರು ಗರ್ ಶಿಕ್ಷೆ ಹೋಗಿ ಹಾಕೋರು ಅಂತ ಗೊತ್ತಾಗುತ್ತೆ, ಅದಾದಮೇಲೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಸಿನಿಮಾ. ಸೊ ಇದು ಒಂಥರ ಸೀರಿಯಸ್ ಕಾಮಿಡಿ ಸೀರಿಯಸ್ ಕಾಮಿಡಿ ಸೀರಿಯಸ್ ಕಾಮಿಡಿ, ಬಟ್ ಅದೇ ಒಂದೇ ಜಾಗ ಅದೇ ಜನ ಏನೂ ಚೇಂಜ್ ಇಲ್ಲ. ಸೊ ಅದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಸಖತ್ ಹಿಂಸೆ ಆಗುತ್ತೆ ನನಗೆ, ಇದು ಹೆಂಗೆ ವರ್ಕ್ ಆಗುತ್ತೆ ಹೆಂಗೆ ವರ್ಕ್ ಆಗಲ್ಲ ಅಂತ ಅಪ್ ಟು ನನಗೆ ರಿಲೀಸ್ ಅನ್ಕೊಂಡು ಡೌಟ್ ಇತ್ತು, ಇದೇನು ಬ್ಯಾಕ್ ಟು ಬ್ಯಾಕ್ ಫ್ಲಿಪ್ ಇದೆ ಹಿಂಗಾಗತ್ತೆ ಅಂತ. ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ವರ್ಕ್ ಆಗಿತ್ತು ಸೀನ್ ಅಂದರೆ ಅಜ್ಜಿ ಎಪಿಸೋಡ್ ಸೀನ್ ಮನೆಯದು, ಅದು ಇಡೀ ಎಲ್ಲ ಕಡೆ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಅಷ್ಟು ಮಟ್ಟಕ್ಕೆ ವರ್ಕ್ ಎಲ್ಲಿ ಪ್ರೀಚಿಂಗ್ ಆಗತ್ತೋ ಅಂತ ನನಗೂ ಅನಿಸಿತ್ತು, ಬಟ್ ಅದು ಆ್ಯಕ್ಚುಲಿ ಇಡೀ ಸಿನಿಮಾದ ಆಶಯ ಚೆನ್ನಾಗಿ ಅದು ಅದರಿಂದ ಕಮ್ಮಿ ಆಯಿತು. ಒಟ್ಟಾರೆ ಸಂಭಾಷಣೆ ನೀವು ಸಿದ್ಧಗಂಗಯ್ಯ ಕಂಬಾಳ ಅಂತ ಒಂದು ತುಂಬ ಹಿರಿಯ ಲೇಖಕರು, ಓಕೆ, ಸಾಹಿತಿಗಳು, ಅವರು ಬರೆದಿದ್ದಾರೆ ಅವ್ರ ಜೊತೆ. ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದು ಧರ್ಮಂಡದ್ದು ಅಂತಂದ್ರೆ? ನಾನು ಆಸೆ ಆಗಲಿ ಏನು ಹೇಳ್ಬೇಕಂದ್ರೆ ಒಂದು ಹೇಳ್ತಾರೆ ಗೌರ್ಮೆಂಟ್ ಬಗ್ಗೆ ಹಂಗಂದ್ರೆ ಹಿಂಗೆ ಹಿಂಗಂದ್ರೆ ಹಿಂಗೆ ತುಂಬ ಲಾಗ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅದೇ ರೀತಿ ನಿಮಗೆ ಈ ಥರ ಪರ್ಟಿಕ್ಯುಲರ್ ಇದೆ ಚಿಕ್ಕ 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 ಲೈನ್ಗಳಿದೆ ನಮ್ಮ ಪಿಕ್ಚರಲ್ಲಿ ಅಂದರೆ ಪಾಪ ಮಾಡೋದ್ರ ಪುಣ್ಯ ಇದೆ ಅಂತ ಒಂದು ಡೈಲಾಗ್ ಇದೆ, ಆಮೇಲೆ ಜನ ಭೂಮಿ ಬಿಟ್ಟು ಹೋಗೋದು ಕಲ್ತಿದ್ದಾರೆ ಜಾತಿ ಬಿಟ್ಟು ಹೋಗೋದು ಕಲ್ತಿಲ್ಲ, ಆಮೇಲೆ ಮಗು ಹಿಂಗಿದೆ ಅಂತ ಕೇಳ್ತಾರೆ, ಕೋಪ ಇಲ್ಲ ದ್ವೇಷ ಇಲ್ಲ ಗಾಂಧಿ ತತ್ವ ಹಿಂಗಿದೆ ಮಗು ಅಂತ ಪರ್ಟಿಕ್ಯುಲರ್ ಹಾಡು ಇಲ್ಲಕ್ಕೆ ಥಿಯೇಟರ್ ಸಿಕ್ಕಾಪಟ್ಟೆ ಕ್ಲಾಸ್ ಬರುತ್ತೆ, ಭೂಮಿ ಬಿಟ್ಟು ಹೋಗ್ತಾರೆ ಜಾತಿ ಬಿಟ್ಟು ಜಾತಿ ಬಿಟ್ಟು ಹೋಗಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ಒನ್ಲೈನರ್ಸ್ ಇದೆ ಅದೆಲ್ಲ ನನಗೆ ಹೆಚ್ಚು ತುಂಬ ಇಷ್ಟ. ಸರಿ, ಫನ್ನಿ ಮೂಮೆಂಟ್ ಅಂತಂದ್ರೆ ಬಿಹೈಂಡ್ ದ ಸ್ಕ್ರೀನ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಫನ್ನಿ ಆಗಿರೋ ಒಂದು ಇನ್ಸಿಡೆಂಟ್ ಯಾರದೇ ಆಗಿರ್ಬೋದು ಆ ಥರದ್ದು ಯಾವ್ದಾದ್ರು ಒಂದು ಆಲ್ಮೋಸ್ಟ್ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಶೂಟ್ ಮಾಡಿರೋದು ಎಲ್ಲ ಫ್ರೆಂಡ್ಸ್ ಅಂದ್ರೆ ತರಲೆ ಅದೆಲ್ಲ ಇದೇ ಇರುತ್ತೆ, ಹೊಸಬ್ರು ಅಂದ್ರೆ ಮಾತಾಡೋದು ಕಡಿಮೆ ಆ ರೀತಿ ಇರುತ್ತೆ, ಫ್ರೆಂಡ್ಸ್ ಅಂದ್ರೆ ತರಲೆ ತಾಪತ್ರ ಎಲ್ಲ ಇದ್ದಿದೆ ಆ ಥರ ಒಂದು ಫನ್ನಿ ಮೂಮೆಂಟ್. ಫನ್ನಿ ಅನ್ನೋದು ಇರಲಿಲ್ಲ ನಮ್ಮ ಇಡೀ ಸೆಟ್ಟಲ್ಲಿ, ರಿಲ್ಯಾಕ್ಸ್ ಅಥವಾ ಸೀರಿಯಸ್ ಅನ್ನೋದು ಇರಲಿಲ್ಲ. ಏನಾಗಿತ್ತು ಅಂದರೆ ಬಿಜಾಪುರದಿಂದ 50 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಅಲ್ಲಿ ಹೋಗಬೇಕು, ನಿಮಗಲ್ಲಿ ಒಂದೇ ಒಂದು ಚಿಕ್ಕ ನೆರಳು ಇಲ್ಲ, ಒಂದೇ ಒಂದು ಮರನೂ ಇಲ್ಲ, ಇಮಿಡಿಯೇಟಾಗಿ ನೀರಬೇಕು ಅಂದರೆ ನೀರು ಇಲ್ಲ, ಯಾವುದೋ ಮನೆಗಳಿಲ್ಲ, ಬರೀ ಗಾಳಿ ಧೂಳು. ಸೊ ಎಲ್ಲರೂ ಹೆಂಗಿದ್ರು ಅಂದರೆ ಎಷ್ಟು ಕಾನ್ಸಂಟ್ರೇಟ್ ಆಗಿ ಕೆಲಸ ಮಾಡೋದು ಅಂದರೆ ಈಗ ಒಂದು ಸ್ಟೇಕ್ ಮಿಸ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಟೇಕ್ ಮಾಡಬೇಕಲ್ಲ ಎಲ್ಲಿ ಟೈಮ್ ಆಗ್ಬಿಡೋದು. ಸೊ ಎಲ್ಲರೂ ಫೋಕಸ್ಡ್ ಆಗಿ ಕೆಲಸ ಮಾಡೋದು. ಸೊ ಅಲ್ಲಿ ನಿಮಗೆ ಫನ್ನಿ ಮಾಡೋದಾಗಲಿ ಖುಷಿ ಮಾಡೋದಾಗಲಿ ಅದೆಲ್ಲ ಏನೂ ಇರಲಿಲ್ಲ, ನಮ್ಮ ಕೆಲಸ ಕೆಲಸ ಮುಗಿತಾ ಮುಗಿತಾ ಆ ಥರನೇ ಎಲ್ಲ ಕೆಲಸ ಮಾಡ್ಕೊಂಡು ಬಂದರು. ಆಮೇಲೆ ಎಲ್ಲರೂ ಅದೇ ಎನರ್ಜಿ ಮಾಡೋದು, ಇಡೀ ಟೀಮಲ್ಲಿ ಒಬ್ಬನೇ ಒಬ್ಬ ಅಯ್ಯೋ ನಂಗೆ ಆಗಲ್ಲ ಬಿಸಿಲು ಅಂತ ಕೂತ್ಬಿಟ್ಟಿದ್ರೆ ಇವತ್ತು ನಮ್ಮ ಮರ ಆಗ್ತಾ ಇರಲಿಲ್ಲ. ನನ್ನ ಏನೇ ಹುಚ್ಚಿರ್ಬೋದು ಬಟ್ ಈ ಹುಚ್ಚನ ಎಲ್ಲರೂ ಅವ್ರ ಹುಚ್ಚಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ಇಡೀ ಸಿನಿಮಾ ಒಬ್ಬರು ಆಸೆ ಆಗಿರ್ಬೋದು. ಸೊ ಇನ್ನು ಜೀಪ್ ಜೊತೆ ಜಯರಾಮಣ್ಣ ಅನ್ನೋ ಕ್ಯಾರೆಕ್ಟರ್ ಒಂದು ಹೋಗ್ತಾ ಇರುತ್ತೆ, ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ಅವರು ರಂಗಭೂಮಿ ಚಲಿದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಎಷ್ಟು ಎಷ್ಟು ಮಾತಾಡೋದಾಗಲ್ಲ ಯಾಕಂದ್ರೆ ಅದೇ ಹೇಳಿದ್ನಲ್ಲ 10 ವರ್ಷದಿಂದ ಪರಿಚಯ ನಂಗೆ, ಅವ್ರು ಯಾವಾಗಲೂ ಒಂಥರ ವಿಶೇಷವಾಗಿ ಕಾಣ್ತಾ ಇದ್ರು. ಯಾಕೆಂದ್ರೆ ಅವರು ಬೇರೆಯವ್ರ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡೋದಾಗಲಿ ಇನ್ನೊಂಥರ ಯೋಚನೆ ಯಾವತ್ತೂ ಮಾಡಿದವರಲ್ಲ ಅವರು. ಅವ್ರು ಒಂದೇ ಒಂದು ಯೋಚನೆ ಆಯ್ತಿದ್ದು ನಾನು ಎಷ್ಟು ಯೂಸ್ಫುಲ್ ಆಗ್ಬೋದು ಬೇರೆಯವ್ರಿಗೆ, ನನ್ನಿಂದ ಏನು ಯೂಸ್ ಮಾಡ್ಕೋಬೋದು ಜನ. ಸೊ ತುಂಬ ಜನ ಸಹಾಯ ಮಾಡ್ಕೊಂಬಂದಿರೋದಂಥ ವ್ಯಕ್ತಿ ಅವರು. ಆಮೇಲೆ ಏನು ಈ ಸಿನಿಮಾ ರಾಮ ರಾಮ ಅಂತ ಮಾಡಬೇಕು ಅಂದಾಗ ನಾನು ಅವ್ರ ಹತ್ರ ಕತೆ ಹೇಳಿದಾಗ ಅವ್ರು ಯಾವಾಗಲೂ ತುಂಬ ನೀಟ್ ಶೇವು ಕ್ಲೀನ್ ಕ್ರಾಪು ಇನ್ ಶೇಪು ಆ ಥರ ಇದ್ದಿದ್ದ ಮನುಷ್ಯ. ನಾನು ಇದು ಗಲ್ಲು ಹಾಕೊಂಡು ಕ್ಯಾರೆಕ್ಟ್ರು ನೀವು ಸ್ವಲ್ಪ ರಫ್ ಆಗಬೇಕು ಗಡ್ಡ ಬಿಡಬೇಕು ಅಂತ ಒಂದು ಮಾತು ಕೇಳಿಲ್ಲ, ಒಂದೂವರೆ ವರ್ಷ ಗಡ್ಡ ಬಿಡ್ತಾರೆ ಅವರು. ಅವ್ರು ಹೇಳಿ ಬಂದ್ಮೇಲೆ ಮತ್ತೆ ನಾನು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ, ಅದು ಒಂದೂವರೆ ವರ್ಷ 2 ವರ್ಷ ಅದೇ ಯಾವತ್ತೂ ಅವ್ರು ಫೋನ್ ಮಾಡಿ ಗಡ್ಡ ತೆಗಿಲ್ಲ ಯಾಕೆ ಬಿಡಿಸ್ತಾ ಇದೆಯಾ ಎಲ್ಲ ಅವ್ರ ಮನೆಯಲ್ಲೆಲ್ಲ ಬೈಯೋರು ಕೇಳ್ತಾ ಇಲ್ಲ. ಈ ಪಾತ್ರನ ಅವ್ರು ಎಷ್ಟು ಇಷ್ಟಪಟ್ಬಿಟ್ಟಿದ್ರು ಅಂದರೆ ನಾನು ಹೋದಾಗೆಲ್ಲ ಏನೇನೋ ತೋರಿಸೋರು ಅವ್ನು ಈ ಥರ ಮ್ಯಾನರಿಸಮ್ ಓಕೆನಾ ಗಲ್ಲ ಹಾಕೊಂಡು ಹಿಂಗೆ ನಡಿಬೋದಾ ಗಲ್ಲ ಹಾಕೊಂಡು ಹಿಂಗೆ ನೋಡ್ಬೋದಾ ಏನೋ ಹಿಂಗೆ ಅನ್ಬೋದಾ. ಸೊ ಈ ಥರ ಇಡೀ ಪಾತ್ರ ಪೂರ್ತಿ ಅವರಾಗುತ್ತೆ, ಪ್ರತಿಯೊಂದು ಕೇಳಿಸ್ದಲ್ಲೂ ಅವ್ರು ಇನ್ವಾಲ್ವ್ ಆಗೋದು. ಜೀಪ್ ಹುಡುಕ್ತೀವಿ ಅಂದರೆ ಅವರು ಬರೋರು, ಜೀಪ್ ನಾವು ಹುಡುಕ್ತೀನಿ ಜೀಪು ಅಂತ, ಬಟ್ಟೆ ಅಂದರೆ ಬಟ್ಟೆ ಹುಡ್ಕಕ್ಕೆ ಬರೋರು,
ಪ್ರಾಪರ್ಟೀಸ್ ಅಂದ್ರೆ ಪ್ರಾಪರ್ಟೀಸಿಗೆ ಬರೋರು, ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸಿಗೆ ಬರೋರು, ಪ್ರತಿಯೊಂದು ಕ್ಷಣನೂ ಒಂಥರ ಆ ಪಾತ್ರ ತುಂಬ ಎಂಜಾಯ್ ಮಾಡೋರು. ಆಮೇಲೆ ಈಗ ಒಂದು ಲೊಕೇಶನ್ ಅಲ್ಲೂ ಅಷ್ಟೇ, ಯಾವುದೇ ಒಂದು ಕಾರಣಕ್ಕೂ ನನಗೆ ಸುಸ್ತಾಯಿತು, ನಂಗೆ ಬೋರ್ ಆಯಿತು, ನಂಗೆ ಬೇಜಾರಾಯಿತು, ಒಂದು ದಿನಕ್ಕೂ ಇಲ್ಲ ಮೇಡಮ್. ಏನು ಸರ್ ಎಷ್ಟೇ ಶೂಟ್ ಮಾಡಿ ಪ್ರತಿಯೊಂದು ಶಾಟ್ ಮುಗಿದ ತಕ್ಷಣ ಜೋರಾಗಿ ಹೋಗೋರು, ನಾನು ಟೇಕ್ ಓಕೆ ಅಂದ ತಕ್ಷಣ ಅವ್ರು ಆ ಕಡೆಯಿಂದ ಥ್ಯಾಂಕ್ ಯು ಅಂತ ಒಂದು ಸೌಂಡ್ ಬರೋದು ಖುಷಿ. ಸೊ ಇಡೀ ಟೀಮ್ ಅದು ಅಂದರೆ ಎನರ್ಜಿ ಇರೋದು, ಯಾಕಂದ್ರೆ ಇಡೀ ಟೀಮಲ್ಲಿ ಸೀನಿಯರ್ ಮೋಸ್ಟ್ ಅವ್ರ ಒಬ್ಬರೇ ಇದ್ದಿದ್ದು. ಸೊ ಅವರೇ ಅಷ್ಟು ಎನರ್ಜಿ ಆಗಿದಾರಲ್ಲಪ್ಪ ನಾವು ಆ ಥರ ಇರೋಣ ಅಂತ ಇಡೀ ಟೀಮ್ ಅವ್ರನ್ನ ಫಾಲೋ ಮಾಡಿಕೊಂಡೇ ಬಂದ್ವಿ. ಸೊ ಅವ್ರು ಹಚ್ಚಿದ್ರೆ ತುಂಬ ಮಿಸ್ ಆಗ್ತಾರೆ. ಓಕೆ, ಸಿನಿಮಾ ಪ್ರಮೋಟ್ ಅಂತ ಬಂದಾಗ ವಿಭಿನ್ನವಾಗಿ ಪ್ರಮೋಟ್ ಮಾಡಿದ್ದೀರಾ ನೀವು? ಯಾಕಂದ್ರೆ ಇವಾಗ ಇಂಡಿಯನ್ ಪ್ರೊಡ್ಯೂಸರ್ಸ್ ಬಂದು ಇಷ್ಟು ದುಡ್ಡು ಅಂತ ಇಟ್ಟಿರ್ತಿರ್ತಾರೆ, ಬಟ್ ನೀವೇ ಪ್ರಮೋಟರ್ಸ್ ಆಗಿ ನೀವೇ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನಾಗುತ್ತೆ ಅಂದ್ರೆ ಅದು ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅದ. ಅದು ಎಷ್ಟು ರೀಚ್ ಆಗತ್ತೋ ರೀಚ್ ಆಗಲ್ಲ ಅದೇನೋ ತಲೆಯಲ್ಲಿ ಇದ್ದಾರೆ, ಈ ಸಿನಿಮಾ ಹೆಂಗೆ ಮಾಡಿದ್ವಿ, ಇದು ಎಷ್ಟು ಲಾಭ ಮಾಡುತ್ತೆ ಬಿಡತ್ತೆ ಗೊತ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡೋಣಪ್ಪ ಅಂತ ಅದೇ ಮನಸ್ಥಿತಿಲಿ ಅವ್ರನ್ನ ಪ್ರಮೋಟ್ ಮಾಡೋದು. ಎಷ್ಟು ಜನಕ್ಕೆ ರೀಚ್ ಆಗ ಬಿಡತ್ತ ನಮ್ಮ ಕೆಲಸ ಮಾಡೋಣಪ್ಪ, ಅಟ್ಲೀಸ್ಟ್ ಒಂದು 10 ಜನ ಗೊತ್ತಾಗಲಿ. ಸೊ ಆ ಪ್ರಮೋಷನ್ಗೆ ಒಂಥರ ನಮಗೆ ಬೇರೆ ಥರನೇ ಅದು ಸೌಂಡ್ ಆಯಿತು. ಆಮೇಲೆ ಏನು ಒಂದು ಒಂದೊಂದು ಟ್ರೈಲರ್ ಬಿಟ್ಟ ತಕ್ಷಣ ಫೇಸ್ಬುಕ್ಕಲ್ಲಿ ಒಂದು ಸ್ವಲ್ಪ ಸೌಂಡ್ ಆಯಿತು, ಮತ್ತೆ ರಕ್ಷಿತ್ ಶೆಟ್ಟಿ ಧನಂಜಯ ಎಲ್ಲ ಬರೀ ಸ್ಟಾರ್ಟ್ ಮಾಡಿದ್ರು, ಆಡಿಯನ್ಸ್ ಪ್ರಮೋಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು. ಆಮೇಲೆ ನಿಮ್ಮ ಪಿಕ್ಚರ್ ನೋಡ್ಕೊಂಡು ಬಂದವರಲ್ಲಿ ಒಂದು 70% ಜನ ನಮ್ಮ ಪಿಕ್ಚರ್ ಬಗ್ಗೆ ಒಂದು ಪ್ಯಾರ ಬರೆಯೋರು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಒಂದು ಪ್ಯಾರ ಗಟ್ಟಲೆ ನಮಗಂತೂ ಓದಿ ಓದಿ ಸಾಕಾಗೋದು. ಆಲ್ಮೋಸ್ಟ್ ತುಂಬ ಜನ ಏನು ಟೈಮ್ ಪಾಸ್ಗೆ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡ್ತಾರೆ, ಸಿನಿಮಾ ನೋಡೋದು ಮನೆಗೆ ಹೋಗೋದು ಅಷ್ಟೇ, ಬಟ್ ರಾಮ ರಾಮರದ್ದೇ ನನಗಿಲ್ಲ ಸಿನಿಮಾ ನೋಡ್ಕೊಂಡ್ಬಂದ್ಮೇಲೆ ಫೇಸ್ಬುಕ್ಕಲ್ಲಿ ಅವ್ರು ಏನೋ ತುಂಬ ಸೀರಿಯಸ್ ಆಗಿ ತೊಗೊಂಡ್ರು ಪಿಕ್ಚರ್ನ, ಪ್ರತಿಯೊಬ್ಬರು ತುಂಬ ಸೀರಿಯಸ್ ಆಗಿ ತೊಗೊಂಡ್ರು. ಸೊ ಅದಕ್ಕೆ ಖುಷಿ ಆಗಿ ಪ್ರಮೋಟ್ ಥಿಯೇಟ್ರಿಂದ ಜನಕ್ಕೆ ಬೇರೆ ಕಡೆ ನೋಡಕ್ಕೆ ಸಿಗುತ್ತೆ ಅಂದರೆ ಅದು ಇದೇ ಫಸ್ಟ್ ಫೆಸ್ಟಿವಲ್ ನಮ್ಮ ಸಿನಿಮಾ ಕಳಿಸಿದ್ದು, ಬೆಸ್ಟ್ ಕನ್ನಡ ಸಿನಿಮಾ ಅಂತ ಬಂತು. ಸೊ ತುಂಬಾ ಖುಷಿ ಆಯಿತು, ಅಂದರೆ ಯಾರೂ ಇಲ್ಲ ಏನೂ ಇಲ್ಲ, ಬರೀ ಒಂದು ಸಿನಿಮಾ ಒಂದು ಕಂಟೆಂಟ್ ಕರೆಕ್ಟಾಗಿದ್ದರೆ ಅದು ಅದಕ್ಕೇನು ಬೇಕೋ ಅದೇ ತಗೊಳತ್ತೆ, ಅದಕ್ಕೆ ನಾವೇನು ಕೊಡ್ಸೋದಾಗಲಿ ಇದು ಮಾಡೋದಾಗಲಿ ಬೇಡ, ಸಿನಿಮಾ ಅದೇ ಎಲ್ಲ ತಗೊಂಡು ಹೋಗ್ತಾ ಇರುತ್ತೆ. ಸೊ ಖುಷಿ ಆಯಿತು, ಅಂದರೆ ಅಲ್ಲೂ ಅಷ್ಟು ತುಂಬ ಚೆನ್ನಾಗಿತ್ತು ಸಪೋರ್ಟು, ಎಲ್ಲರೂ ಒಳ್ಳೆ ಮಾತಾಡಿದ್ರು ಸಿನಿಮಾ ಬಗ್ಗೆ, ನಾಟ್ ಓನ್ಲಿ ಕಮರ್ಷಿಯಲಿ ಅಥವಾ ಮಾಸ್ ಅಲ್ದಲ್ಲೇನು ಫೆಸ್ಟಿವಲ್ ನೋಡೋ ಆಡಿಯನ್ಸ್ ಒಂಥರ ಬೇರೆ ಥರ, ಅಂದರೆ ಅವರು ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ ಆಗಿ ನೋಡೋಲ್ಲ, ಅದೊಂಥರ ಸ್ಟಡೀಸ್ ಆಗಿ ಮಾಡ್ತಾರೆ ಸಿನಿಮಾನ. ಸೊ ಅವ್ರುಗಳಿಗೂ ಸಿನಿಮಾ ಇಷ್ಟ ಆಗಿತ್ತು. ಯಜಮಾನ್ರೆ ಒಂದು ಹೆಲ್ಪ್. ಏನಪ್ಪ? ನಮ್ಮ ಗಾಡಿ ಇವತ್ತು ರೆಡಿ ಆಗಲ್ವಂತೆ, ಒಂದು ಸ್ಪೆಷಲ್ ಐಟಮ್ ಕೂತಿದೆ ಗಾಡೀಲಿ, ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ? ನಮ್ಮ ಜೊತೆ ಎಷ್ಟು ದೂರ ಬರ್ತಾರೋ ಬರಲಿ, ಇಳಿಯೋ ಜಾಗ ಬಂದಾಗ ಇಳ್ಕೊಂಡು ಹೋಗ್ತಾರೆ. ಇನ್ನು ಆಲ್ ಓವರ್ ವರ್ಲ್ಡ್ ತುಂಬ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಕಳಿಸೋ ಪ್ಲ್ಯಾನ್ಗಳು ನಡೀತಾ ಇದೆ. ಓಕೆ, ಏನಕ್ಕೆ ಇದನ್ನು ಎಲ್ಲ ಕಡೆ ರೀಚ್ ಮಾಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ ಆಫ್ ದ ಕಂಟೆಂಟ್. ಹೌದು, ಅಂದರೆ ಒಂದು ಹುಟ್ಟಿಂದ ಹಿಡಿದು ಸಾವು ತನಕ ನಡೆಯೋ ಪ್ರತಿಯೊಂದು ಸನ್ನಿವೇಶಗಳು ಈ ಪಾತ್ರಗಳಾಗಿ ಬರುತ್ತೆ, ಮತ್ತು ಅದಕ್ಕೊಂದು ಉತ್ತರ ಇದೆ ಎಂಡಲ್ಲಿ, ಅದು ನಮ್ಮ ಮಣ್ಣಿನ ಭಗವದ್ಗೀತೆಯ ಒಂದು ಆ ಸೊಗಡಲ್ಲಿದೆ. ಸೊ ಬೇರೆ ದೇಶದವರಿಗೂ ನಮ್ಮ ಕಲ್ಚರು ಅಥವಾ ನಾವು ನಮ್ಮ ಹಿರಿಯರು ಏನು ಯೋಚನೆ ಮಾಡಿದ್ದಾರೆ, ಆಮೇಲೆ ನಮ್ಮವ್ರು ಏನು ಹೇಳಬೇಕು ಅಂತ ಪ್ರಪಂಚಕ್ಕೆ ಏನು ಹೇಳಬೇಕು ಅಂತ ಟ್ರೈ ಮಾಡಿದ್ದಾರೆ. ಸೊ ಅದಷ್ಟು ನಮ್ಮ ಪಿಕ್ಚರಲ್ಲಿ ಹಾಕಿ ಎಷ್ಟೋ ಒಂದು ಪರ್ಸೆಂಟ್ ಹಾಕಿ ಟ್ರೈ ಮಾಡಿದ್ದೀವಿ. ಸೊ ಓಕೆ, ತುಂಬ ಜನಕ್ಕೆ ಅವಾರ್ಡ್ ತೊಗೊಬೇಕು ಅಂತ ಆಸೆ ಇರುತ್ತೆ, ಬಟ್ ಪ್ರೊಸೀಜರ್ ಗೊತ್ತಿರಲಿಲ್ಲ, ಹೇಗೆ ಹೋಗಬೇಕು, ಹೇಗೆ ಅವಾರ್ಡ್ ಅಪ್ಲೈ ಮಾಡ್ಬೋದು ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಫ್ರಾಂಕ್ಲಿ ಸ್ಪೀಕಿಂಗ್ ನನಗೂ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಚುಲಿ ಫೆಸ್ಟಿವಲ್ಗಳಿಗೆ ಅಥವಾ ಇದಕ್ಕೆಲ್ಲ ಅಷ್ಟೊಂದು ಫಾಲೋ ಮಾಡ್ದೋನಲ್ಲ, ನಮಗೆ ಮುಂಚೆಯಿಂದ ಬರ್ಕೊಂಡು ಸಿನಿಮಾ ಕೆಲಸ ಮಾಡಿಕೊಂಡು ಅಭ್ಯಾಸ. ಯಾವಾಗ ಈ ಸಿನಿಮಾ ಕಂಪ್ಲೀಟ್ ಆಯಿತು, ಗಣೇಶ್ ಅಂತ ಒಬ್ರು ಈ ಪರ್ಪಲ್ ಆರೋ ಏಜೆನ್ಸಿಯಿಂದ ನನಗೆ ಫೋನ್ ಮಾಡಿದ್ರು, ಈ ಸಿನಿಮಾ ತುಂಬ ಚೆನ್ನಾಗಿದೆ, ಇಶ್ಯೂ ಇದೆ ಇದರಲ್ಲಿ, ನ್ಯಾಷನಲ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬೋದು ಅಂತ. ಸೊ ಆ ಏಜೆನ್ಸಿದ ಒಂದು ಟೀಮೇ ಇರುತ್ತೆ. ಸೊ ಅವ್ರೇನಂದರೆ ಅದರಲ್ಲಿ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬಿಟ್ಟು ಸುಮ್ಮನೆ ಕೂರೋಕ್ಕಾಗಲ್ಲ, ನೀವು ಪ್ರತಿ ಟೈಮು ಅದನ್ನು ಫಾಲೋ ಮಾಡ್ತಾ ಇರಬೇಕು, ಯಾವ ಪ್ರೊಸೆಸ್ಸಲ್ಲಿದೆ, ಏನು ನಡೀತಾ ಇದೆ, ಅಥವಾ ಡೆಡ್ಲೈನ್ ಯಾವಾಗ, ನಮಗೆ ಯಾವಾಗ ಆಫರ್ ಬರುತ್ತೆ, ನಾವೇನಾದರೂ ಕಂಟೆಂಟ್ ಕಳಿಸ್ಬೇಕಾ. ಸೊ ತುಂಬ ಕೆಲಸ ಇರುತ್ತೆ, ಫೆಸ್ಟಿವಲ್ ಅನ್ನೋ ಒಂದು ಫಾರ್ಮ್ ಫಿಲ್ ಮಾಡಿ ಕಳಿಸ್ಬಿಡೋದಲ್ಲ, ಅದನ್ನು ಮಾಡೋಕ್ಕೆ ಅಂತಲೇ ಇವಾಗ ಒಂದು ಪರ್ಪಲ್ ಥರದ್ದು ಒಂದು ಸಂಸ್ಥೆ ಇರೋದು. ನಮ್ಮದೇ ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಪಾರ್ಟ್ ಆಫ್ ದ ಕೆಲಸ ಫ್ರೀ ಆಗ್ಬಿಡುತ್ತೆ, ಅವ್ರು ಕೇರ್ ತೊಗೊಂಡು ಅವರು ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಫೀಡ್ಬ್ಯಾಕ್ಗಳು ಕೊಡ್ತಾ ಹೋಗ್ತಾರೆ.
ಸರ್ ಇಷ್ಟು ಇಲ್ಲಿ ಹೋಗಿದೆ ಇಲ್ಲಿ ಆಗಿದೆ ಇದು ಬರ್ತಾ ಇದೆ ಇದು ಕೊಡಿ. ಸೊ ನಾವೇ ಕೂತ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ರೆ ತುಂಬಾ ಟೈಮ್ ತಗೊಳತ್ತೆ, ಒಂದು ವರ್ಷ ಎಲ್ಲ ಅದನ್ನೇ ಮಾಡ್ತಾ ಇರ್ಬೇಕಾಗ್ಬೇಕು. ಸೊ ಈ ತರ ನಮ್ಮ ಪರ್ಪಲ್ ಆಗೋ ತರ ಒಂದು ಸಂಸ್ಥೆ ಇರೋದ್ರಿಂದ ಸೊ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಈ ತರ ಸ್ಟ್ಯಾಂಡರ್ಡ್ ಸಿನಿಮಾಗಳು ಅಥವಾ ಕ್ಲಾಸಿಕ್ ಅಂತ ಏನಂತಾರೆ ತುಂಬಾ ಜನ ಇದ್ದಾರೆ ಮಾಡುವಂತವರು. ಸೊ ಅವ್ರಿಗೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಎಲ್ಲೊಂದ್ ಕಡೆ ಅವಾರ್ಡ್ ಬಂದ್ರೆ ಅವಾರ್ಡ್ ಸೀಮಿತ ಆಗುತ್ತೆ ಅಂತ ಭಾವಿಸಿದ್ರೆ ಈಗ ಕಮರ್ಷಿಯಲ್ ಆಗೂ ಇಟ್ಟಾಯ್ತು, 100 days ಆಯ್ತು, ಅವಾರ್ಡ್ ಸಿಕ್ತು. ಸೊ ಎನಿವೇ ಆಲ್ ದ ಬೆಸ್ಟ್, ಇದೇ ರೀತಿ ಇನ್ನು ಸಾಕಷ್ಟು ಸಕ್ಸಸ್ ನೀವು ಮಾಡ್ಬೇಕು, ಸಾಕಷ್ಟು ಅವಾರ್ಡ್ ಬರಲಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೆ ನಮಗೆ, ಧನ್ಯವಾದಗಳು. ಥ್ಯಾಂಕ್ ಯು.